ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಟೆಕ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ಸೊ ನಾನು ಆಲ್ರೆಡಿ ನಿನ್ನೆ ಒಂದು 3 ದಿನದ ಹಿಂದೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಒಂದು ವೀಡಿಯೋದಲ್ಲಿ ಶೇರಸ್ ಲಿಂಕನ್ನು ಹೆಂಗೆ ಓಪನ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಇಬ್ಬರು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರು, ಒಬ್ಬರು ಸ್ಕ್ಯಾನ್ URL ವರ್ಕ್ ಆಗ್ತಿಲ್ಲ ಮತ್ತು ಇನ್ನೊಬ್ಬರು ಲಿಂಕೆ ಓಪನ್ ಆಗ್ತಿಲ್ಲ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅವರಿಬ್ಬರಿಗೋಸ್ಕರ ಡೆಡಿಕೇಟೆಡ್ ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡೋದಲ್ಲೇ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ಮೊದಲನೇದಾಗಿ ನನ್ನ ಹತ್ರ ಈಗ ಶೇರ್ ಅಸ್ ಲಿಂಕ್ ಇರುವಂಥದ್ದು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಈಗ ಬ್ರೌಸರ್ ಕೇಳತ್ತೆ ಯಾವೊಂದು ಬ್ರೌಸರ್ ಬೇಕು ಅಂತ. ನಾನೀಗ ಕ್ರೌನ್ ಬ್ರೌಸರ್ನ ಚೂಸ್ ಮಾಡಿದ್ದೀನಿ. ಚೂಸ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಲಿಂಕ್ ಓಪನ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಸ್ಟಾರ್ಟಿಂಗಲ್ಲಿ ಓಪನ್ ಆದ ತಕ್ಷಣವೇ ನಿಮಗೆ 3 ಸ್ಟೆಪ್ ವೆರಿಫಿಕೇಷನ್ ಇರುತ್ತೆ. ಆ 3 ಸ್ಟೆಪ್ ಮಧ್ಯೆ ನಿಮಗೆ ಏನಿರುತ್ತಪ್ಪ ಅಂದರೆ ಒಂದು ಆ್ಯಡ್ಸ್ ಪ್ಲೇ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಈಗ ನೋಡ್ಕೊಬೋದು, ಪ್ಲೀಸ್ ವೆಯ್ಟ್ ಫಾರ್ 10 ಸೆಕೆಂಡ್ಸ್ ಅಂತ ಬರುತ್ತೆ. ಅದು 10 ಸೆಕೆಂಡ್ಸ್ ಸ್ಟಾಪಲ್ಲಿ ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ನಿಮಗೆ ಕ್ಲಿಕ್ ಇಯರ್ ಟು ಕಂಟಿನ್ಯೂ ಅಂತ ಇರುತ್ತಲ್ಲ, ಆ ಲಾಕ್ ಓಪನ್ ಆಗಿ ಅಲ್ಲಿ ನಿಮಗೆ ರೈಟ್ ಮಾರ್ಕ್ ಸಿಂಬಲ್ ಬರುತ್ತೆ ಗ್ರೀನ್ ಕಲರಲ್ಲಿ. ಸೊ ಆ ರೀತಿ ಬಂತು ಅಂದರೆ ನಿಮಗೆ ಆ ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು ಅಂತ. ಇದೇ ಒಂದು ಸ್ಟೆಪ್ ನಾನು ಹಿಂದೆ ತಿಳಿಸ್ಕೊಟ್ಟಿದ್ದು ಒಂದು ಆ್ಯಡ್ಸ್ ಪ್ಲೇ ಆಗುತ್ತೆ ಅಂತ. ಈ ಆ್ಯಡ್ನ ನೀವು ಸ್ಕಿಪ್ ಮಾಡಬೇಕು ಅಂದರೆ ನೋಡ್ಕೊಬೋದು, ಇಲ್ಲಿ ಟೈಮ್ಸ್ ತೋರಿಸುತ್ತೆ. ಒಂದು ಟೈಮ್ ಆದ ತಕ್ಷಣ ನೀವು ಇಲ್ಲಿ ಸ್ಕಿಪ್ ಮಾಡ್ಕೊಬೋದು. ಇವಾಗ ಟೈಮ್ ಆಗೋಗಿರುವಂಥದ್ದು, ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಈ ಸೆಕೆಂಡ್ ಸ್ಟೆಪ್ಪಿಗೆ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನೂ ಇಲ್ಲ ಗುರು, ಜಸ್ಟ್ ಈ ಒಂದು ಗ್ರೀನ್ ಕಲರ್ ಲಿಂಕ್ ಇರುತ್ತಲ್ಲ, ಆ ಒಂದು ಲಿಂಕ್ ಕಂಪ್ಲೀಟ್ ಎಂಡ್ ಆಗಬೇಕು ಅಂದರೆ 100% ಕ್ಲಿಯರ್ ಆದ ತಕ್ಷಣ ನಿಮಗೆ ಸ್ಕ್ರೋಲ್ ಡೌನ್ ಮಾಡ್ಕೊಬೇಕಾಗತ್ತೆ. ಸೊ ಫುಲ್ ಸ್ಕ್ರೋಲ್ ಡೌನ್ ಮಾಡ್ಕೊಬೇಡಿ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಡಿ. ಇಲ್ಲಿ ನಿಮಗೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಸಿಗುತ್ತೆ, ನೋಡ್ಕೊಬೋದು. ಈ ರೀತಿಯಾಗಿ ಈ ಒಂದು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಫೈನಲ್ ಸ್ಟೆಪ್ ಬರುತ್ತೆ, ಸ್ಕ್ಯಾನ್ URL ಅಂತ. ಇದರಲ್ಲಿ ನಿಮಗೆ ಟೈಮ್ ಗೇಮ್ ಏನು ಕೇಳಲ್ಲ, ಜಸ್ಟ್ ಸ್ಕ್ಯಾನ್ URL ಅಂತ ಕೊಡಿ. ಸ್ಕ್ಯಾನ್ URL ಅಂತ ಕೊಟ್ಟ ತಕ್ಷಣವೇ ನಿಮಗೆ 100% ವೆರಿಫಿಕೇಷನ್ ಆಗುತ್ತೆ. ಇದಾದ ನಂತರ ನಿಮಗೆ ಸೇಮ್ ಕಂಟಿನ್ಯೂ ರೀತಿ ಇಲ್ಲಿ ಓಪನ್ ಲಿಂಕ್ ಅಂತ ಒಂದು ಆಪ್ಷನ್ ಬರುತ್ತೆ, ನೋಡ್ಕೊಬೋದು ಈಗ. ಸೊ ಆಲ್ರೆಡಿ ಈಗ ನಾನು ಆ ಒಂದು ಸ್ಕ್ಯಾನ್ URL ಪ್ರೆಸ್ ಮಾಡಿದೆ, ಆಲ್ರೆಡಿ ಅದು ಅಪ್ಲೋಡ್ ಆಗಿರುವಂಥದ್ದು. ಈಗ ಜಸ್ಟ್ ಈಗ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಿಧಾನಕ್ಕೆ. ಇಲ್ಲಿ ನೋಡ್ಕೊಬೋದು ಓಪನ್ ಲಿಂಕ್ ಅಂತ ಒಂದು ಆಪ್ಷನ್ ಬರುತ್ತೆ ನಾನು ಹೇಳಿದಾಗೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಡೈರೆಕ್ಟಾಗಿ ಆ ಒಂದು ಫೈಲ್ ಏನಿದೆಯಲ್ಲ ಆ ಒಂದು ಫೈಲ್ ಓಪನ್ ಆಗುತ್ತೆ. ಸೊ ನೋಡ್ಕೊಬೋದು ಈ ರೀತಿಯಾಗಿ ಆ ಒಂದು ಫೈಲ್ ಏನಿತ್ತು ಆ ಒಂದು ಫೈಲ್ ಈಗ ಓಪನ್ ಆಗಿರುವಂಥದ್ದು. ಸೊ ಇದಾದ ನಂತರ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಬೇಕಾದರೂ ಮಾಡ್ಕೊಬೋದು. ಸೊ ಅದು ನಿಮ್ಮ ಇಷ್ಟ, ಸೊ ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೊಬೋದು. ಸೊ ನಾನು ಹೇಳಿದ ಪ್ರತಿಯೊಂದು ಸ್ಟೆಪ್ಸ್ನು ಕೂಡ ಫಾಲೋ ಮಾಡಿದರೆ ನಿಮಗೆ ಖಂಡಿತ ಈ ರೀತಿಯಾಗಿ ವರ್ಕ್ ಆಗಿರುತ್ತೆ. ಸೊ ವರ್ಕ್ ಆಗಿಲ್ಲ ಅಂದಾಗ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನು ಪ್ರಾಬ್ಲಮ್ ಆಯಿತು, ಯಾವೊಂದು ಸ್ಟೆಪ್ಪಲ್ಲಿ ಪ್ರಾಬ್ಲಮ್ ಆಯಿತು, ಯಾವೊಂದು ಲಿಂಕ್ ಓಪನ್ ಆಗ್ತಿಲ್ಲ ಅಂತ ನನಗೆ ತಿಳಿಸಿ. ಅದ್ರ ಬಗ್ಗೆನೂ ಕೂಡ ಡೆಡಿಕೇಟೆಡ್ ವೀಡಿಯೋನ ಮಾಡ್ತೀನಿ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವೀಡಿಯೋಸ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದವರೆಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ.